ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಡಿಸ್ಟ್ರಿಕ್ಟ್ ಕೋರ್ಟ್ ಮೈಸೂರಿನಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಸ್ನೇಹಿತರೆ. ಈ ನೇಮಕಾತಿಯ ಕುರಿತಾದ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋವನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮೈಸೂರು ಇಲ್ಲಿ ನೇಮಕಾತಿ ಅಧಿಸೂಚನೆಯ ಒಂದು 17/3/2020 ಹೊರಬಿದ್ದಿದೆ ಸ್ನೇಹಿತರೆ. ಈ ಅಧಿಸೂಚನೆಯಲ್ಲಿ ಏನೇನೆಲ್ಲ ಇದೆ, ಎಷ್ಟು ಹುದ್ದೆಗಳನ್ನ ಕರೆಯಲಾಗಿದೆ, ಅದಕ್ಕೆ ವಿದ್ಯಾರ್ಹತೆ ಏನೇನನ್ನ ಅವರು ಇಟ್ಟಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೇವೆ. ಕೊನೆವರೆಗೂ ನೋಡ್ತಾ ಇರಿ. ಇಲ್ಲಿ ಕರೆದಿರುವಂತಹ ಹುದ್ದೆಗಳು, ಹಿಂಬಾಕಿ ಹುದ್ದೆಗಳು 3 ಹುದ್ದೆಗಳನ್ನ ಇಲ್ಲಿ ಕರೆಯಲಾಗಿದೆ. 2A ಅಂಗವಿಕಲ ಅಭ್ಯರ್ಥಿಯಲ್ಲಿ 1 ಹುದ್ದೆ, ಪರಿಶಿಷ್ಟ ಜಾತಿ ಅಂಗವಿಕಲ ಅಭ್ಯರ್ಥಿಯಲ್ಲಿ 1 ಹುದ್ದೆ, ಸಾಮಾನ್ಯ ಅಂಗವಿಕಲ ಅಭ್ಯರ್ಥಿಯಲ್ಲಿ ಆಗಿ 3 ಹುದ್ದೆಗಳು ಹಿಂಬಾಕಿ ಹುದ್ದೆಗಳನ್ನ ಇಲ್ಲಿ ನೇಮಕಾತ ಮಾಡ್ಕೋತಾ ಇದ್ದಾರೆ. ಇನ್ನ ಹೊಸ ಹುದ್ದೆಗಳು 7. ಈ ಹೊಸ ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ. 2A ಮಹಿಳಾದಲ್ಲಿ 1 ಹುದ್ದೆ, 2B ಇತರೆಯಲ್ಲಿ 1 ಹುದ್ದೆ, 3 ಇತರೆಯಲ್ಲಿ 1 ಹುದ್ದೆ, ಸಾಮಾನ್ಯದಲ್ಲಿ ಇತರೆಯಲ್ಲಿ 1, ಮಹಿಳಾ 1, ಗ್ರಾಮೀಣ ಅಭ್ಯರ್ಥಿ 1, ಮಾಜಿ ಸೈನಿಕ 1, ಒಟ್ಟಾಗಿ 4 ಹುದ್ದೆಗಳು. ಒಟ್ಟಾಗಿ ನೋಡೋದಾದ್ರೆ ಇತರೆಯಲ್ಲಿ 3 ಹುದ್ದೆಗಳು ಇದ್ದು ಮಹಿಳಾದಲ್ಲಿ 2, ಗ್ರಾಮೀಣ ಅಭ್ಯರ್ಥಿ 1 ಹುದ್ದೆ, ಮಾಜಿ ಸೈನಿಕ 1 ಹುದ್ದೆ, ಒಟ್ಟು 7 ಹುದ್ದೆಗಳ ಒಂದು ಹೊಸ ಹುದ್ದೆಗಳ ವರ್ಗೀಕರಣದಲ್ಲಿ 7 ಹುದ್ದೆಗಳನ್ನ ಇಲ್ಲಿ ನೇಮಕ ಮಾಡ್ಕೋತಾ ಇದ್ದಾರೆ. ಒಟ್ಟು ಖಾಲಿ ಇರುವಂತಹ ಬೆರಳಚ್ಚು ಉದ್ಯೋಗಾರ ಹುದ್ದೆಗಳು 10 ಇದ್ದು ಶ್ರೇಣಿ 21,400 ಈ ರೀತಿಯಾಗಿ ನಿಮಗೆ ಇನ್ಕ್ರಿಮೆಂಟ್ ಆಗ್ತಾ ಕೊನೆವರೆಗೆ 42,000 ನಿಮ್ಮ ವೇತನ ಪ್ರತಿ ತಿಂಗಳು ಆಗುತ್ತೆ ಸ್ನೇಹಿತರೆ. ಇನ್ನು ವಿದ್ಯಾರ್ಹತೆ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವಂತಹ SSLC ಪರೀಕ್ಷೆಯಲ್ಲಿ ಉತ್ತೀರ್ಣ ವಿದ್ಯಾರ್ಹತೆಯನ್ನ ಹೊಂದಿರಬೇಕು. ಎರಡನೇ ಒಂದು ವಿದ್ಯಾರ್ಹತೆ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸಕಂತ ಕನ್ನಡ ಮತ್ತು ಆಂಗ್ಲ ಹಿರಿಯ ಶ್ರೇಣಿಯ ಬೆರಳಚ್ಚು ಅಂದ್ರೆ ಟೈಪ್ ರೈಟಿಂಗ್ ಸೀನಿಯರ್ ಏನಿದೆ ಅಲ್ಲ ಅದನ್ನ ನೀವು ಕ್ಲಿಯರ್ ಮಾಡಿರಬೇಕು, ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಅರ್ಜಿಯನ್ನ ಸ್ವೀಕರಿಸಲು ನಿಗದಿತ ಕಡೆಯ ದಿನಾಂಕದ ಒಳಗೆ ನೀವು ಉತ್ತೀರ್ಣರಾಗಿರಬೇಕು. ಅದೇ ರೀತಿಯಾಗಿ ಕಚೇರಿಯ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಬಳಕೆಯ ಜ್ಞಾನವನ್ನ ಅವಶ್ಯಕವಾಗಿ ಇಲ್ಲಿ ಕೇಳಲಾಗಿದೆ. ವಯೋಮಿತಿ, ಅರ್ಜಿಯನ್ನ ಸ್ವೀಕರಿಸಲು ನಿಗದಿಪಡಿಸಿರುವಂತಹ ದಿನಾಂಕವನ್ನ ನೋಡ್ಕೊಂಡ್ಬಿಟ್ಟು ಅಭ್ಯರ್ಥಿಗಳಿಗೆ ಕನಿಷ್ಠ 18 ಪೂರೈಸಿರಬೇಕು. ಗರಿಷ್ಠ 1 ವಯೋಮಿತಿ, ಪ್ರವರ್ಗ ಪರಿಶಿಷ್ಟ ಪಂಗಡ ಪ್ರವರ್ಗ 1 40, 2A, 2B, 3A, 3B ಅಲ್ಲಿ 35, ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ಇಲ್ಲಿ ವಯೋಮಿತಿಯನ್ನ ನಿಗದಿಪಡಿಸಲಾಗಿದೆ. ಅರ್ಜಿಯ ಶುಲ್ಕ ಈ ರೀತಿಯಾಗಿದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಪಾವತಿಸಲು ಇಲ್ಲಿ ನಿಗದಿಪಡಿಸಿಲ್ಲ. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 150 ಒಂದು ಅರ್ಜಿಯ ಶುಲ್ಕವನ್ನ ನಿಗದಿಪಡಿಸಲಾಗಿದ್ದು, ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ಒಂದು ಅರ್ಜಿಯ ಶುಲ್ಕವನ್ನ ನೀಡಿದ್ದಾರೆ. ಇನ್ನು ನಿಗದಿತ ಶುಲ್ಕನ ಅಭ್ಯರ್ಥಿಗಳು ನ್ಯಾಯಾಲಯದ ವೆಬ್ಸೈಟ್ ಅಂದ್ರೆ districts.ecourts.government.in ಆನ್ಲೈನ್ ರಿಕ್ರೂಟ್ಮೆಂಟ್ ನಲ್ಲಿ ನೀಡಲಾದ ಲಿಂಕ್ ಮುಖಾಂತರ ಹೋಗ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬಹುದು. ಅಂದ್ರೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ಚಾನೆಲ್ ಡೌನ್ಲೋಡ್ ಮಾಡಿ ಕೂಡ ನೀವು ಒಂದು ಶುಲ್ಕವನ್ನ ಪಾವತಿಸಬಹುದಾಗಿದೆ. ಆಯ್ಕೆ ವಿಧಾನ, ಅಭ್ಯರ್ಥಿಗಳ ಆಯ್ಕೆಯನ್ನ ಕರ್ನಾಟಕ ಅಧೀನ ನ್ಯಾಯಾಲಯಗಳು ನಿಯಮಗಳು 2007 ನೇರ ನೇಮಕಾತಿಯ ಮೂಲಕ ನಡೆಸಲಾಗಿದೆ. ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವಂತಹ ಒಟ್ಟು ಅಂಕಗಳ ಶೇಕಡಾವಾರು ಅಂಕವನ್ನ 15 ನಿಮಿಷಗಳ ಉಕ್ತ ಲೇಖನದಲ್ಲಿ ಕೊಡುವ ವಿಷಯವನ್ನು ಬೆರಳಚ್ಚು ಯಂತ್ರ ಅಥವಾ ಕಂಪ್ಯೂಟರ್ನಲ್ಲಿ ಬೆರಳಚ್ಚು ಮಾಡುವ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದಂತ ಅಂಕಗಳು ಮತ್ತು ಸಂದರ್ಶನದಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು. ಅರ್ಹತಾ ಪರೀಕ್ಷೆಯ ಗರಿಷ್ಠ ಅಂಕಗಳು 100 ಆಗಿದ್ದು ಅದರಲ್ಲಿ ಅಭ್ಯರ್ಥಿಗಳು ತೆರೆಗಡೆಯಾಗಲು ಕನಿಷ್ಠ 50 ಅಂಕಗಳನ್ನು ಪಡೆಯಲೇಬೇಕಾಗಿರುವಂತದ್ದು. ಸಂದರ್ಶನದಲ್ಲಿ 5 ಅಂಕಗಳನ್ನ ನೀಡಲಾಗುತ್ತೆ. ಇನ್ನು ಅಭ್ಯರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ತಿಳಿದುಕೊಳ್ಳಬೇಕಾದಂತ ಸೂಚನೆಗಳು ಈ ರೀತಿಯಾಗಿ, ಆನ್ಲೈನ್ ಅಪ್ಲಿಕೇಶನ್ ದಲ್ಲಿ ಅರ್ಜಿಯಲ್ಲಿ ಕೇಳಲಾದ ಎಲ್ಲ ಮಾಹಿತಿಯನ್ನ ಸರಿಯಾಗಿ ನೀಡಬೇಕಾಗಿರುವಂತದ್ದು. ಅಪೂರ್ಣ ಮಾಹಿತಿ ನೀಡಿದಲ್ಲಿ ಅಂತಹ ಅರ್ಜಿಗಳನ್ನ ತಿರಸ್ಕರಿಸಲಾಗುವುದು. ಅಭ್ಯರ್ಥಿಗಳು ಮೊಬೈಲ್ ಸಂಖ್ಯೆಯನ್ನ ಕಡ್ಡಾಯವಾಗಿ ಅಥವಾ ಇಮೇಲ್ ಐಡಿ ಎರಡನ್ನು, ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿ ಎರಡನ್ನು ಕಡ್ಡಾಯವಾಗಿ ಇಲ್ಲಿ ನಮೂದಿಸಬೇಕು. ಯಾಕಂದ್ರೆ ಎಲ್ಲ ಮಾಹಿತಿಗಳು ನಿಮ್ಮ SMS ಮೂಲಕ ಅಥವಾ ಇಮೇಲ್ ಮೂಲಕ ನಿಮಗೆ ತಲುಪಿಸಲಾಗುವುದು. ಹಾಗಾಗಿ SMS ಮತ್ತೆ ಇಮೇಲ್ ಮಾಡಲು ಇವೆರಡು ಅತ್ಯಂತ ಅವಶ್ಯಕವಾಗಿದ್ದು ಅಭ್ಯರ್ಥಿಗಳು ಇದನ್ನ ನೀಡಲೇಬೇಕು. ಅಭ್ಯರ್ಥಿಗಳು ಭಾವಚಿತ್ರ ಮತ್ತು ಸಹಿಯನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು. ಬಣ್ಣದ ಭಾವಚಿತ್ರ, ಇತ್ತೀಚಿನ ಒಂದು ಅಳತೆಯ 5 cm ಉದ್ದ, 3.6 cm ಅಗಲವುಳ್ಳ ಮತ್ತೆ 50 KB ಅಳತೆಯುಳ್ಳದ್ದಾಗಿದೆ. ಅಂದ್ರೆ 50 KB ಒಂದು ಮೆಮೊರಿ ಹೊಂದಿರುವಂತಹ JPG ಫಾರ್ಮೆಟ್ ಅಲ್ಲಿ ಭಾವಚಿತ್ರವನ್ನ ಹಿಂಬದಿಯ ಬಿಳಿಯ ಬಣ್ಣದ್ದಾಗಿರಬೇಕು. ಅಂದ್ರೆ ಹಿಂದಿನ ಬ್ಯಾಕ್ ಗ್ರೌಂಡ್ ವೈಟ್ ಇರಲಿ ಅಂತ ಕೇಳಿದ್ದಾರೆ. ಇಂತಹ ಒಂದು
ನಿಮ್ಮ ಫೋಟೋನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಭಾವಚಿತ್ರವನ್ನ ಸ್ಕ್ಯಾನ್ ಮಾಡಿ ಅರ್ಜಿಗೆ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು. ಅಭ್ಯರ್ಥಿಗಳು ಕಪ್ಪು ಬಾಲ್ ಪಾಯಿಂಟ್ ಪೆನ್ನಿನಲ್ಲಿ ಬಿಳಿ ಹಳೆಯ ಮೇಲೆ ಸಹಿ ಮಾಡಿ ಅದು 2.5 cm ಉದ್ದ 7.5 cm ಅಗಲವುಳ್ಳದಾಗಿರಬೇಕು. ಇದರ ಮೆಮರಿ ಬಂದ್ಬಿಟ್ಟು 20 KB ಒಂದು ಅಳತೆಯನ್ನ ಹೊಂದಿರಲಿ ಅಂತ ಕೇಳಿದ್ದಾರೆ. ಇದು ಕೂಡ JPEG ಫಾರ್ಮೆಟ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಅಧಿಕೃತ ವೆಬ್ಸೈಟ್ ನಲ್ಲಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಒಂದು ನಮೂದಿಸಲು 4/6/2020 ರಾತ್ರಿ 11:59 ವರೆಗೂ ಅವಕಾಶವನ್ನ ಕಲ್ಪಿಸಲಾಗಿದೆ. ಅಂದ್ರೆ ಇದು ಕೊನೆಯ ದಿನಾಂಕವಾಗಿದೆ ಸ್ನೇಹಿತರೆ. ಇದರ ಬಗ್ಗೆ ನೀವು ಅಪ್ಲಿಕೇಶನ್ ಅನ್ನ ಬರೆಸಬೇಕು. ನಿಮ್ಮ ಕಾರ್ಯ ಕುರಿತಾದಂತ ಮಾಹಿತಿಯ ಒಂದು ನೋಟಿಫಿಕೇಶನ್ ಅನ್ನ ನಾವು ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರ್ತೇವೆ. ಸರಿಯಾಗಿ ಓದ್ಕೊಂಡ್ಬಿಟ್ಟು ನೀವು ಅರ್ಹರಾಗಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಿಮಗೆ ತೊಂದರೆ ಆಗ್ತಿದ್ರೆ ಈ ವಿಡಿಯೋನ ಸರಿಯಾಗಿ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಅರ್ಹರಾಗಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಿಮ್ಮ ಸಂಬಂಧಿಕರು ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಈ ವಿಷಯವನ್ನ ತಿಳಿಸಿಕೊಟ್ಟು ಅವ್ರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಥ್ಯಾಂಕ್ ಯು.